ಸ್ನೇಹಿತರೆ, ಸೌದಿ ಅರೇಬಿಯಾದ ಮೊಬೈಲ್ ಅಂಗಡಿಯೊಂದರಲ್ಲಿ ಕೆಲಸ ಮಾಡುತ್ತಿರುವಂತಹ ಒಂದು ಸಂದರ್ಭದಲ್ಲಿ ಓರ್ವ ಮುಸ್ಲಿಂ ಸೌದಿ ಯಜಮಾನ ಬಂದು ನನ್ನಲ್ಲಿ ಒಂದು ಮೊಬೈಲನ್ನು ಕೊಡುತ್ತಾರೆ. ನನ್ನ ಕೈಯಲ್ಲಿ ಮೊಬೈಲನ್ನು ಕೊಡುತ್ತಾ ಹೇಳುತ್ತಾರೆ, ಆ ಮುಸ್ಲಿಂ ಸೌದಿ ಯಜಮಾನ, ಇದು ನನ್ನ ಮಜ್ರಾದಲ್ಲಿ ಕೆಲಸ ಮಾಡುತ್ತಿರುವಂತಹ ಹಿಂದಿ ರಾಮೂನ ಮೊಬೈಲ್ ಆಗಿರುತ್ತದೆ. ಅಂದರೆ ನನ್ನ ಕೃಷಿ ಭೂಮಿಯಲ್ಲಿ ಕೆಲಸ ಮಾಡುವ ಭಾರತದ ರಾಮನ ಮೊಬೈಲ್ ಆಗಿರುತ್ತದೆ. ಇದರಲ್ಲಿ ಇಂತಿಂತಹ ಎರಡು ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡಿಕೊಡಬೇಕು ಅಂತ ಹೇಳುವಾಗ ನಾನು ಮೊಬೈಲನ್ನು ನೋಡುತ್ತಾ ಹೇಳಿದೆ, ಇದರಲ್ಲಿ ಸ್ಪೇಸ್ ಇಲ್ಲ, ಮೊಬೈಲ್ನಲ್ಲಿ ತುಂಬ ವೈರಸ್ ಇದೆ, ಇದನ್ನು ಸ್ಕ್ಯಾನ್ ಮಾಡಿಯೂ ಪ್ರಯೋಜನವಿಲ್ಲ, ಇದನ್ನು ಸಂಪೂರ್ಣವಾಗಿ ಡಿಲೀಟ್ ಮಾಡಬೇಕು, ಫಾರ್ಮೆಟ್ ಮಾಡಬೇಕು, ಆನಂತರವೇ ಯಾವುದೇ ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡಲು ಸಾಧ್ಯವಾಗುತ್ತದೆ ಅಂತ ಹೇಳುವಂತಹ ಸಂದರ್ಭದಲ್ಲಿ ನಾನು ಹೇಳಿದೆ, ಇದರಲ್ಲಿರುವಂತಹ ಎಲ್ಲ ಫೋಟೋಸ್, ಆಡಿಯೋಸ್, ವಿಡಿಯೋಸ್, ಏನೆಲ್ಲ ಡೌನ್ಲೋಡ್ ಮಾಡಿದಂತಹ ಅಪ್ಲಿಕೇಶನ್ ಇದೆ ಅದೆಲ್ಲವೂ ಡಿಲೀಟ್ ಆಗುವುದು. ಆ ಸಂದರ್ಭದಲ್ಲಿ ಅವರು ನನ್ನ ಕೈಯಿಂದ ಮೊಬೈಲನ್ನು ಕಿತ್ತುಕೊಂಡುತ್ತಾ ಮೊಬೈಲ್ನಲ್ಲಿರುವಂತಹ ಡಿಸ್ಪ್ಲೇನಲ್ಲಿರುವಂತಹ ಫೋಟೋವನ್ನು ನೋಡುತ್ತಾ ಹೇಳುತ್ತಾರೆ, ನನ್ನಲ್ಲಿ ಕೇಳುತ್ತಾರೆ, ಹಾಗಾದರೆ ಈ ಫೋಟೋನೂ ಹೋಗುತ್ತದಾ ಅಂತ ನನ್ನಲ್ಲಿ ಕೇಳುತ್ತಾರೆ. ನಾನು ಆ ಫೋಟೋವನ್ನು ನೋಡುತ್ತೇನೆ, ಡಿಸ್ಪ್ಲೇಯಲ್ಲಿರುವುದು, ವಾಲ್ಪೇಪರ್ನಲ್ಲಿ ಇಟ್ಟಿರುವುದು ಗಣಪತಿಯ ಫೋಟೋ ಆಗಿರುತ್ತದೆ. ನಾನು ಹೇಳಿದೆ ಅದು ಸಹ ಸಂಪೂರ್ಣವಾಗಿ ಡಿಲೀಟ್ ಆಗಿ ಹೋಗುತ್ತದೆ. ಆ ಸಂದರ್ಭದಲ್ಲಿ ಆ ಮುಸ್ಲಿಂ ಸೌದಿ ಯಜಮಾನ ಹೇಳುತ್ತಾರೆ, ಇದು ರಾಮುವಿನ ಧರ್ಮದ ಪೂಜಿಸುವ ಫೋಟೋ ಆಗಿರುತ್ತದೆ, ಆದ್ದರಿಂದ ರಾಮನ ಧರ್ಮದ ಫೋಟೋ ಆಗಿರುವುದರಿಂದ, ಅವನು ಡಿಸ್ಪ್ಲೇಯಲ್ಲಿಟ್ಟಿರುವ ಫೋಟೋ ಆಗಿರುವುದರಿಂದ, ಅವನು ಪೂಜಿಸುವ ಫೋಟೋ ಆಗಿರುವುದರಿಂದ, ಅವನ ದೇವರನ ಫೋಟೋ ಆಗಿರುವುದರಿಂದ, ನಾನು ಅವನಲ್ಲಿ ಹೋಗಿ ಒಪ್ಪಿಗೆ ಕೇಳಿಕೊಂಡು ಬಂದ ನಂತರವೇ ಫಾರ್ಮೆಟ್ ಮಾಡಿಸುತ್ತೇನೆ ಅಂತ ಹೇಳುವ ಆ ಸೌದಿ ಯಜಮಾನ ಸುಮಾರು 50-60 ಕಿಲೋಮೀಟರ್ ದೂರದಲ್ಲಿರುವಂತಹ ಕೃಷಿ ಭೂಮಿಗೆ ಮತ್ತೆ ಹೋಗಿಕೊಂಡು ಆ ರಾಮನ ಒಪ್ಪಿಗೆ ಪಡೆದುಕೊಂಡು ಬಂದ ನಂತರ ನನ್ನಲ್ಲಿ ಹೇಳುತ್ತಾನೆ, ಹೀಗೆ ಹೀಗೆ ಮಾಡುವಂತ ಹೇಳಿ. ಏನ್ರಿ ಇದು, ಭಾರತದಲ್ಲಿ ಜೈ ಶ್ರೀರಾಮ್ ಅಂತ ಹೇಳುವಂತ ಹೇಳಿಕೊಂಡು ಇನ್ನೊಂದು ಧರ್ಮದ ಮುಗ್ಧ ಯುವಕರನ್ನು ಕಂಬಕ್ಕೆ ಕಟ್ಟಿಹಾಕಿಕೊಂಡು 50-60 ಮಂದಿ ಅವನನ್ನು ತಳಿಸಿ 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 ಕೊಲ್ಲುತ್ತಾರಾದರೆ ಏನ್ರಿ ಇದು ಧರ್ಮ? ಎಷ್ಟು ಮುಸ್ಲಿಂ ರಾಷ್ಟ್ರಗಳಿರುವಂತಹ ಭಾರತದ ಹಿಂದೂ ಸಹೋದರರು, ಅವರಲ್ಲಿ ಎಲ್ಲಾದರೂ ಯಾರೆಲ್ಲ ಒಬ್ಬರಲ್ಲಾದರೂ ಇಷ್ಟರವರೆಗೆ ಜೈ ಅಲ್ಲಾ ಅಂತ ಹೇಳಿ ತಳಿಸಿದ್ದುಂಟೆ, ಬೈದದ್ದುಂಟೆ, ನೋಯಿಸಿದ್ದುಂಟೆ, ಸಾಧ್ಯವಿಲ್ಲ ಕಾಣಲು. ಭಾರತದಲ್ಲಿರುವಂತಹ ತಲೆಕಟ್ಟಿರುವಂತಹ ಕೆಲವು ಹಿಂದೂ ಯುವಕರು ಅವರಿಗೆ ಪ್ರೇರೇಪಿಸುತ್ತಿರುವುದು ಯಾರೆಂದು ನನಗೆ ಗೊತ್ತಾಗುವುದಿಲ್ಲ. ಪವಿತ್ರವಾದ ಹಿಂದೂ ಧರ್ಮದ ಸ್ವಾಮೀಜಿಗಳು ಇದನ್ನು ಹೇಳುತ್ತಿದ್ದಾರೆಯೇ, ಅಥವಾ ಪ್ರಶ್ನಿಸುತ್ತಿದ್ದಾರೆಯೇ, ಅಥವಾ ವಿರೋಧಿಸುತ್ತಿದ್ದಾರೆಯೇ, ನಮಗೆ ಗೊತ್ತಾಗುತ್ತಿಲ್ಲ. ಯುವಕರೇ, ಭಾರತ ಅಪಾಯದಲ್ಲಿದೆ, ಚಿಂತಿಸಿ ಆಲೋಚಿಸಿ. ಜೈ ಹಿಂದ್. We'll be right back.